ಹಾಯ್ ಗೈಸ್, ಎಲ್ರಿಗೂ ಹಾಯ್. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನೀವು ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿರ್ತೀರಲ್ಲ. ಈ ವಿಡಿಯೋ ಬಂದು ಪಿಜನ್ ಕ್ಯಾಂಕರ್ ಬಗ್ಗೆ ಇರುತ್ತೆ. ಏನು ಕತೆ ಅದ್ರ ಬಗ್ಗೆ, ಏನಕ್ಕೆ ಬರುತ್ತೆ, ಏನು ಎಲ್ಲ ಹೇಳ್ಬಿಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನೋಡೋಕ್ಕೆ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಒಂದೊಂದು ಲೈಕ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಪಟಾಪಟ ಅಂತ ಲೈಕ್ ಮಾಡ್ಕೊಳ್ಳಿ ಗೈಸ್. ಬೇಗ ಬೇಗ ಒಂದೊಂದು ಲೈಕ್ ಮಾಡಿದ್ರೆ ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡೋ ರೇಂಜಲ್ಲಿ ಇರುತ್ತೆ. ಬೇಗ ಒಂದೊಂದು ಲೈಕ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಗೈಸ್, ಇವಾಗ ವಿಡಿಯೋ ಒಳಗಡೆ ಹೋಗೋಕ್ಕೆ ಮುಂಚೆ ನನ್ನ ವಾಟ್ಸಪ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಮತ್ತು ನನ್ನ ಇನ್ಸ್ಟಾಗ್ರಾಮು ನ್ಯೂ ಐ ಡಿ ಇದೆ, ಸೆಕೆಂಡ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಯಾರಾದರೂ ಫಾಲೋ ಇಲ್ಲ ಸಬ್ಸ್ಕ್ರೈಬ್ ಇಲ್ಲ ಜಾಯಿನ್ ಆಗಿಲ್ಲ ಅಂದರೆ ಹೋಗಿ ಜಾಯಿನ್ ಹಾಕ್ಕೊಳ್ಳಿ ಗೈಸ್, ಪಟಾಪಟ ಅಂತ. ಓಕೆನಾ? ಓಕೆ ಗೈಸ್, ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡೋಣ. ಏನಪ್ಪ ಏನು ಕತೆ ಅಂತ ಹೇಳ್ತೀನಿ. ಓಕೆ ಗೈಸ್, ಇವಾಗ ಬಂದು ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದು ರೈನಿ ಸೀಸನ್ ಅಂತ ಎಲ್ರಿಗೂ ಗೊತ್ತು. ಮಳೆ ಅಂತೂ ಮಳೆ, 5 ನಿಮಿಷಕ್ಕೆ ಒಂದೊಂದ್ಸಲ ಬರುತ್ತೆ ನಿಲ್ಲುತ್ತೆ ಈ ಮಳೆ. ಏನು ಬ್ರೋ ಮಾಡೋದು, ಕ್ಯಾಂಕರ್ ಬರ್ದಿದ್ದಂಗೆ ಯಾವ ಥರ ನಾವು ನೋಡ್ಕೊಳ್ಳೋದು ಬರೋರಿಗೆ ನಾನು ಹೇಳ್ತೀನಿ ನೆಕ್ಸ್ಟು ಮುಂದಕ್ಕೆ ಯಾವ್ದು ಇದಾಕೋದು ಅಂತ. ಬರ್ದಿದ್ದವ್ರಿಗೆ ಏನು ಬರ್ದಿದ್ದವ್ರಿಗೆ ಏನಂತಾರಲ್ಲ ಗೈಸ್, ಅದು ಇವಾಗ ನಮ್ಮ ಗೂಡಲ್ಲಿ ಬಂದಿಲ್ಲ ಬರಬಾರ್ದು ಆ ಥರ ಯಾವ ಥರ ನೋಡ್ಕೊಳ್ಳೋದು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟು. ಇವಾಗ ನಮ್ಮ ಗೂಡಲ್ಲಿ ಯಾವ ಅಕ್ಕಿಗೂ ಬಂದಿಲ್ಲ ಬ್ರೋ, ಅಕಸ್ಮಾತ್ ಇವಾಗ ಬರ್ದಿದ್ದಂಗೆ ಹೆಂಗೆ ನೋಡ್ಕೊಳ್ಳೋದು ಅಂತ ಕೇಳ್ಬೋದು. ಏನಿಲ್ಲ ಗೈಸ್, ಸಿಂಪಲ್ಲಾಗಿ ಹೇಳ್ತೀನಿ. ಅಕ್ಕಿಗಳಿಗೆ ನೀವು ಬರ್ದಿದ್ದಂಗೆ ಹೆಂಗೆ ನೋಡ್ಕೊಳ್ಳೋದು ಅಂದರೆ ಏನಿಲ್ಲ, ಇವಾಗ ರೈನಿ ಸೀಸನ್ ಅಲ್ಲ, ಇದಕ್ಕೆ ಇವಾಗ ಚಳಿ ಜಾಸ್ತಿ ಇರ್ತವೆ ಅಕ್ಕಿಗಳಿಗೆ. ಓಕೆನಾ? ಅದಕ್ಕೆ ನೀವೇನು ಮಾಡ್ತೀರ ಅಂದರೆ ಬಿಸಿನೀರು ಡೈಲಿ ಅಕ್ಕಿಗೆ ಕುಡಿಯೋಕ್ಕಿಡಿ ಗೈಸ್. ಓಕೆನಾ? ನಾರ್ಮಲಾಗಿ ಇವಾಗ ನೋಡಿ, ನಾನು ಇದೂ ಅಷ್ಟೇ, ಸುಳ್ಳೇನು ಕೇಳಬೇಕು, ನಾನು ನಾರ್ಮಲ್ ಕೋಲ್ಡ್ ನೀರೇ ಇರ್ತೀನಿ. ಓಕೆನಾ? ನೀವೇನು ಮಾಡಿ ಅಂದರೆ ಬಿಸಿನೀರು ಸ್ವಲ್ಪ ಕುದಿಸಿ ಆರಿಸಿ ಇಡಿ. ಓಕೆನಾ? ಬಿಸಿನೀರು ಕುಡಿದ್ರೆ ಅದಕ್ಕೆ ಸ್ವಲ್ಪ ಇದಿರುತ್ತೆ, ಕ್ಯಾಂಕರ್ಸ್ ಬರೋಲ್ಲ. ಏನಕ್ಕಂದರೆ ಇವಾಗ ಮಳೆಗಾಲದಲ್ಲೇ ಗೈಸ್ ಎಲ್ಲ ಕಾಯಿಲೆ ಬರುತ್ತೆ, ಕ್ಯಾಂಕರಿಂದ ಹಿಡ್ದು ಸುಕ್ಕದಿಂದ ಹಿಡ್ದು ಎಲ್ಲ ಬರ್ತದೆ. ಓಕೆನಾ? ನೀವು ಸ್ವಲ್ಪ ಬಿಸಿನೀರು ಇಕ್ಕಿದ್ರೆ ಅದಕ್ಕೆ ಯಾವ ಕಾಯಿಲೆನೂ ಬರೋಲ್ಲ. ಓಕೆನಾ? ಅದು ಸ್ವಲ್ಪ ಹೀಟಲ್ಲಿ ಆರಾಮಾಗಿರುತ್ತೆ. ಅದು ಯಾವಾಗ ಕೋಲ್ಡಾಗಿ ಒಂಥರ ಅಕ್ಕಿ ಏನೋ ಆಗಿರೋ ಥರ ಕುತ್ಕೊಳ್ಳುತ್ತೋ ಚಳಿಗೆ, ಆವಾಗಲೇ ಎಲ್ಲ ನಿಮ್ಮ ಗೂಡಲ್ಲಿ ಹೊಸ ಹೊಸದು ಬರೋದು. ಓಕೆನಾ? ಕ್ಯಾಂಕರ್ಸ್ ಅಂದರೆ ಮೇ ಬಿ ಇವಕ್ಕೆ ಬರೋಲ್ಲ. ಓಕೆನಾ? ದೊಡ್ಡದಕ್ಕೆ ಬರೋಲ್ಲ, ಬಂದರೆ ಚಿಕ್ಕದಕ್ಕೆ ಬರುತ್ತೆ. ಅದೇನಕ್ಕಂದರೆ ಫುಡ್ ಪಾಯ್ಸನಿಂದ ಬರುತ್ತೆ. ನೀವು ರಾಗಿನ ಅದು ಇದು ತೊಳಿದಿರಾ, ಅದು ಇದು ಹಾಕ್ತೀರಾ, ಆ ಥರ ಬರುತ್ತೆ. ಓಕೆನಾ? ಆ ಥರ ಇವಾಗ ಅಪ್ಪ ಅಮ್ಮ ಬಿಸಿ ನೀರು ಕುಡಿದ್ರೆ ಅದಕ್ಕೂ ನೀರು ಹಂಗೆ ಹೋಗುತ್ತಲ್ಲ. ಓಕೆನಾ? ಅದರಿಂದ ಅಷ್ಟೇ, ಬಿಸಿನೀರು ಬೆಚ್ಚಗಾದ್ರೂ ಒಂಥರ ಅದು ಬಿಸಿನೀರು ಥರನೇ ಇರುತ್ತೆ. ಅದರಿಂದ ನಿಮ್ಗೆ ಇದೊಂದು ಹೇಳಿದೆ. ಓಕೆ, ಇವಾಗ ನಮ್ಮ ಗೂಡಲ್ಲಿ ಬಂದಿದೆ ಬ್ರೋ ಇವಾಗ ಪಿಜನ್ ಕ್ಯಾಂಕರು, ಅದಕ್ಕೇನು ಮಾಡೋದು ನಾವು ಅಂತ ಕೇಳ್ಬೋದು. ಪಿಜನ್ ಕ್ಯಾಂಕರ್ ಬಗ್ಗೆ ನಾನು ಆಲ್ರೆಡಿ ಓಲ್ಡ್ ವಿಡಿಯೋ ಮಾಡಿದ್ದೀನಿ ಮಾರ್ಚಲ್ಲೇನೋ ಮೇ ಬಿ, ಯಾರು ಹಳೆ ವಿಡಿಯೋ ನೀವು ನೋಡೋಲ್ಲ. ಓಕೆನಾ? ಅದರಿಂದ ಅಷ್ಟೇ ನಾನು ಇವಾಗ ಇನ್ನೊಂದು ಟೈಮು ಮಾಡಿದೆ. ಏನಕ್ಕೆ ಅಂದರೆ ಯಾವ ಟ್ಯಾಬ್ಲೆಟ್ ಹಾಕಬೇಕು, ಏನು ಕತೆ ಅಂತ ಎಲ್ಲ ಹೇಳ್ಬಿಡ್ತೀನಿ. ಓಕೆ ಗೈಸ್, ಇವಾಗ ಕ್ಯಾಂಕರ್ ಬಂದಿರೋ ಅಕ್ಕಿಗೆ ಫಸ್ಟು ನೀವೇನು ಮಾಡಬೇಕು ಅಂದರೆ ಅಕ್ಕಿನ ಸಪ್ರೇಟ್ ಮಾಡಿ ಇಕ್ಬಿಡಬೇಕು. ಅಪ್ಪ ಅಮ್ಮ ಜೊತೆನೂ ಬಿಡಬಾರ್ದು, ಆಚೆಕಡೆ ಅದಕ್ಕೆ ಸಪ್ರೇಟಾಗಿ ಬಿಟ್ಬಿಡ್ಬೇಕು, ಯಾವ ಅಕ್ಕಿ ಜೊತೆನೂ ಬಿಡಬಾರ್ದು. ಓಕೆನಾ? ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ ಅಕ್ಕಿಗೆ ಬಂದಿದೆ ಬ್ರೋ ಏನು ಹೇಳಿ ಟ್ಯಾಬ್ಲೆಟು ಅಂದರೆ, ಟ್ಯಾಬ್ಲೆಟ್ ಬಂದು ಗೈಸ್ ಮೆಟ್ರೋಜೆಲ್ ಆರ್ ಫ್ರಾಜಿಲ್ ಅಂತ ಒಂದು ಟ್ಯಾಬ್ಲೆಟ್ ಬರ್ತದೆ. ಮೆಟ್ರೋಜೆಲ್ ಆರ್ ಫ್ರಾಜಿಲ್ ಅಂದರೆ ಎರಡು ಒಂದೇ ಮಾತ್ರ ಅಲ್ಲ. ಮೆಟ್ರೋಜೆಲ್ಲು ಅಕಸ್ಮಾತ್ ಮೆಟ್ರೋಜೆಲ್ ಸಿಕ್ಕಿಲ್ಲ ಅಂದರೆ ಫ್ರಾಜಿಲ್ ತಗೊಳ್ಳಿ. ಓಕೆನಾ? ಅದು ಎರಡು ಟ್ಯಾಬ್ಲೆಟಲ್ಲಿ ನೀವು ಯಾವ್ದನ್ನು ಹಾಕ್ಬೋದು, ಅದು ನಿಮ್ಮ ಇಷ್ಟ, ಚೂಸ್ ಮಾಡಿ. ನೀವು ಯಾವುದಾದ್ರೂ ಅದ್ರ ಫೋಟೋಸ್ ಇಲ್ಲ ಇದ್ದಿದ್ರೆ ನಾನು ಹಾಕ್ತಿದ್ದೆ. ಬೇಕಾದರೆ ನಿಮ್ಗೆ ಫೋಟೋಸ್ ಬೇಕಂದರೆ ಹಳೆ ವಿಡಿಯೋದಲ್ಲಿದೆ, ಬೇಕಂದರೆ ತಗೊಳ್ಳಿ. ಇಲ್ಲಾಂದರೆ ಆ ನೇಮ್ ಹೇಳಿದ್ರೆ ಸಾಕು, ಅವರೇ ಕೊಡ್ತಾರೆ ಮೆಡಿಕಲ್ ಅವರು. ಅದೆಲ್ಲ ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ. ಓಕೆನಾ? ಏನು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ಬಂದು ಮೆಟ್ರೋಜೆಲ್ಲು, ಇನ್ನೊಂದು ಫ್ರಾಜಿಲ್ಲು. ಓಕೆನಾ? ಎರಡರಲ್ಲಿ ಒಂದು ಟ್ಯಾಬ್ಲೆಟು ನೀವು ಯಾವ್ದನ್ನು ಹಾಕ್ಬೋದು, ಅದನ್ನು ಯಾವ ಥರ ಹಾಕ್ಬೋದು ಅಂತ ಹೇಳ್ತೀನಿ ನೋಡಿ ಗೈಸ್. ಸ್ವಲ್ಪ ವಿಡಿಯೋ ನೋಡ್ಕೊಂಡು ಹೋದರೆ ಅದು ನಿಮ್ಮ ತಪ್ಪಾಗಿರುತ್ತೆ. ಓಕೆನಾ? ಅದು ಯಾವ ಥರ ಮಾಡೋದು ಅಂದರೆ, ನೀವು ಟ್ಯಾಬ್ಲೆಟ್ ತೊಗೊಂಬಂದು ಒಂದು ಹಾಫ್ ಟ್ಯಾಬ್ಲೆಟು, ಒಂದು ಟ್ಯಾಬ್ಲೆಟಲ್ಲಿ ಹಾಫ್ ಟ್ಯಾಬ್ಲೆಟು ಮುರಿದು ಅಂದರೆ ಭಾಗ ಮಾಡಿ ಅದನ್ನು ಪುಡಿ ಮಾಡಿ ಒಂದು 2 ಲೀಟ್ರ್ ನೀರಿಗೆ, ಓಕೆನಾ? 2 ಲೀಟ್ರ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಗೈಸ್. 2 ಲೀಟ್ರ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಡೈಲಿ ಅದಕ್ಕೆ ಬೆಳಗ್ಗೆ ಸಂಜೆ ಒಂದು 10 mL ಇಲ್ಲ 20 mL ಆ ಥರ ನೀವು ಕುಡಿಸಿ. ಓಕೆನಾ? ಯಾವುದಕ್ಕೆ ಕ್ಯಾಂಕರ್ ಬಂದಿರುತ್ತೋ ಆ ಅಕ್ಕಿಗೆ ಹೇಳ್ತಾ ಇರೋದು ಗೈಸ್. ಓಕೆನಾ? ಮೆಟ್ರೋಜೆಲ್ ಆರ್ ಫ್ರಾಜಿಲು
ಒಂದ್ 2 ಲೀಟರ್ ನೀರಿಗೆ ಒಂದ್ ಹಾಫ್ ಟ್ಯಾಬ್ಲೆಟ್ ಹಾಕಿ. ಬೇಕಾದ್ರೆ ನೀವು ಅಷ್ಟು ನೀರನ್ನು ಕುಡಿಸ್ಬೋದು ಗೈಸ್. ಅಕ್ಕಿಗಳಿಗೆ ನೀರು ಕುಡಿಸಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಎಲ್ಲರೂ ಹೇಳ್ತಾರೆ ಬ್ರೋ ನೀರು ಕುಡಿಸಿದ್ರೆ ವಾಮಿಟ್ ಮಾಡಿಬಿಡುತ್ತೆ ಮತ್ತೆ ಮೋಷನ್ ನೀರು ನೀರಾಗಿ ಹೋಗುತ್ತೆ ಅದು ಇದು ಅಂತ. ಅಕ್ಕಿಗೆ ಎಷ್ಟು ನೀರು ಕುಡಿಸ್ತೀರೋ ಅಷ್ಟು ಒಳ್ಳೇದು. ಓಕೆನಾ? ಒಂದು ಹಾಫ್ ಟ್ಯಾಬ್ಲೆಟ್ ಒಂದ್ 2 ಲೀಟರ್ ನೀರಿಗೆ ಹಾಕಿ. ಬೇಕಾದ್ರೆ ನೀವು ಒಂದು 1/2 ಲೀಟ್ರೆ ಕುಡಿಸ್ಬಿಡಿ ಗೈಸ್ ಅಕ್ಕಿಗೆ. ಓಕೆನಾ? ಏನು ಆಗಲ್ಲ ಅಕ್ಕಿಗೆ ನೀರು ಜಾಸ್ತಿ ಕುಡಿಸಿದ್ರೇನು. ಅಕ್ಕಿಗೆ ಆ ತರ ಕುಡ್ಸ್ಕೊಂಡು ನಾರ್ಮಲ್ ಅದಕ್ಕೆ ಊಟ ಮಾಡಕ್ ಆಗಲ್ಲ ಅಂದ್ರೆ ನೀವೇ ಊಟ ತಿನ್ಸ್ಬೇಕು. ಬಲೂನ್ ಫೀಡರ್ ಇದ್ರೆ ಅದ್ರಲ್ಲಿ ತಿನ್ಸಿ, ಇಲ್ಲಾಂದ್ರೆ ಕಳ್ಳೆಕಾಳು ಅಂತ ಇಂಥ ಕೊಡಿ ಹೊಟ್ಟೆ ತುಂಬಾ ತರ. ಅಕ್ಕಿಗೆ ಆ ತರ ಕೊಟ್ಟು ಇದು ಮಾಡಿದ್ರೆ ಸರಿ ಹೋಗುತ್ತೆ ಗೈಸ್ ಅಕ್ಕಿ. ಮತ್ತೆ ಇವಾಗ ಕ್ಯಾಂಕರ್ ಯಾವ ತರ ಇರುತ್ತೆ ಅಂತ ಕೇಳ್ಬೋದು ಎಷ್ಟೋ ಜನ. ನಾನು ಬೇಕಾ ಸೈಡ್ ಅಲ್ಲಿ ಒಂದು ಫೋಟೋ ಹಾಕೊಂಡು ಹಾಕ್ತೀನಿ ನೋಡಿ ಗೈಸ್. ಕ್ಯಾಂಕರ್ ಯಾವ ತರ ಇರುತ್ತೆ ಪಾರಿ ಒಳಗಂದ್ರೆ, ಈ ಬಾಯಿ ಒಳಗಡೆ ಒಂದು ಗುಳ್ಳೆ ಬಂದಿರುತ್ತೆ. ಓಕೆನಾ? ಅದನ್ನ ಕ್ಲೀನ್ ಮಾಡಬಹುದು ನೀವು, ಇಲ್ಲಾಂದ್ರೆ ಹಂಗೆ ಕೊಡ್ಬೋದು ಟ್ರೀಟ್ಮೆಂಟು. ಅದನ್ನ ಯಾವ ತರ ಅಂದ್ರೆ ನಂಗೆ ಗೂಡಲ್ಲಿ ಯಾವ್ದು ಬಂದಿಲ್ಲ ಗೈಸ್, ಇಲ್ಲಾಂದ್ರೆ ನೋಡ್ಸ್ಬೋದಾಗಿತ್ತು ನಿಮ್ಗೆ. ಹಿಡ್ದಿ ಅಕ್ಕಿನ ಅದು ಯಾವ ತರ ಬರುತ್ತೆ ಅಂದ್ರೆ ಒಂದು ಚಿಕ್ಕದ ಗುಳ್ಳೆ ತರ ಬರುತ್ತೆ ಬಾಯಿ ಒಳಗಡೆ, ಇಲ್ಲಾಂದ್ರೆ ವೈಟ್ ಇಡ್ತವೆ. ಓಕೆನಾ? ಅವಾಗ ಅದು ಫಸ್ಟ್ ಅದೇನ್ ಮಾಡುತ್ತೆ ಅಂದ್ರೆ ಮೇವು ಬಿಡುತ್ತೆ ಗೈಸ್. ಓಕೆನಾ? ಮೇವು ಬಿಡುತ್ತೆ. ಒಂದ್ ಕಡೆ ಸುಮ್ಮನೆ ಕುತ್ತಿರುತ್ತೆ ಅಕ್ಕಿ. ನನ್ನ ಹತ್ರ ಹಳೆ ಅಕ್ಕಿ ಇದ್ದಾಗಲ್ಲ ನಂದು ಎಷ್ಟೋ ಸತ್ತೋಗಿದ್ದಾವೆ ಆತರ. ಓಕೆನಾ? ಆ ತರ ಮಾಡ್ಕೊಂಡು ಹೋದ್ರೆ ಪಕ್ಕ ನಿಮ್ಮ ಅಕ್ಕಿಗಳು ಕ್ಯೂರ್ ಆಗುತ್ತೆ. ಅಕ್ಕಿ ಸಪ್ಪು ಕುತ್ಕೊಂಡು ಅದ್ರ ಬಾಯೊಳಗಡೆ ಏನಾದ್ರು ಗುಳ್ಳೆ ಗಿಳ್ಳೆ ಆ ತರ ಏನಾದ್ರು ಆಗಿದ್ರೆ ಅಂತ ಟೈಮಲ್ಲಿ ನೀವು ಆ ಗುಳ್ಳೆನ ಕ್ಲೀನ್ ಮಾಡ್ಬೋದು. ಆ ಗುಳ್ಳೆನ ಹೆಂಗ್ ಕ್ಲೀನ್ ಮಾಡೋದು ಅಂದ್ರೆ ಇದ್ರ ಪುಕ್ಕ ಬರುತ್ತಲ್ಲ ಅದ್ರ ಪುಕ್ಕನೊಂದು ಕಿಳ್ಬೋದು, ಇಲ್ಲಾಂದ್ರೆ ಬರ್ಡ್ಸ್ ಬರುತ್ತಲ್ಲ ಕಿವಿ ಕ್ಲೀನ್ ಮಾಡೋದು ಅದ್ರಲ್ಲಿ ಎತ್ಕೊಂಡು ತೆಗೆದ್ರೆ ಬ್ಲಡ್ ಬರುತ್ತೆ ಅದ್ರ ಬಾಯಿಂದ ಬ್ಲಡ್ ಬಂದ್ರೂ ಪರವಾಗಿಲ್ಲ. ತೆಗೆದ್ರೆ ಆ ಗುಳ್ಳೆನ ಒಡಿಬೇಕಷ್ಟೇ, ಒಡ್ದಿ ಆಮೇಲೆ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಸರಿ ಹೋಗುತ್ತೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಲ್ಲ ಲಾಸ್ಟ್ವರೆಗೂ ನೋಡಿದ್ರೆ ಅಂತ ಕಮೆಂಟ್ ಹಾಕಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.